ಚಿಂತಾಮಣಿ, ಇದು ನಮ್ ಗಾಡಿ ಅಲ್ಲ, ನಮ್ ಗಾಡಿ ಅಲ್ಲಿದೆ. ನನಗ್ ಗೊತ್ತು, ನೀವ್ ಹೋಗಿ ಆ ಗಾಡಿನಲ್ಲಿ ಕೂತ್ಕೊಳ್ಳಿ, ನಾನ್ ಬರ್ತೀನಿ. ಯಾರ್ದಿ ಗಾಡಿ? ಈ ಊರಿಗೆ ಶ್ರೀರಾಮಚಂದ್ರ ಅನ್ಸ್ಕೊಂಡಿರೋ ರಾಜೇಗೌಡರದು. ಇಡೀ ಊರೇ ನನ್ನನ್ನು ನೋಡಕ್ಕೆ ಸಾಲಾಗಿ ಕಾಯ್ತಾರೆ, ಆದ್ರೆ ನನ್ನನ್ನು ನೋಡದೆ ನಾನೇ ತಿರುಗ್ ನೋಡೋ ಹಾಗೆ ಮಾಡಿದ ಮೊದಲನೇ ವ್ಯಕ್ತಿ ಇವನೊಬ್ಬನೇ. ಬಂದ್ಬಿಟ್ಟು ಅಡ್ಕೊಳಕ್ಕೆ. ನಡೆ, ಯಾಕೋ ಭೀಮಾ ಯಾಕೆ ಮುಂದಕ್ಕೆ ಹೋಗ್ತಿಲ್ಲ? ಭೀಮಾ ಏನಾಯ್ತು? ಅಯ್ಯೋ, ತುಂಬಾ ರಕ್ತ ಸುರಿತಿದೆ, ಬನ್ನಿ ಹೋಗೋಣ. ಪರವಾಗಿಲ್ಲ, ಬನ್ನಿ, ನಿಮ್ ಮನೆಗೆ ಬಿಡ್ತೀನಿ. ಬೇಡ, ನಿಮ್ಗೆ ಯಾಕೆ ಸುಮ್ಮನೆ ತೊಂದ್ರೆ? ಇದ್ರಲ್ಲಿ ತೊಂದ್ರೆ ಏನ್ ಬಂತು? ಎಷ್ಟು ದೊಡ್ಡ ಗಾಯ ಆಗಿದೆ, ಹೇಗ್ ಹೋಗ್ತೀರಾ? ಬನ್ನಿ ಬನ್ನಿ. ನೀವಿಬ್ರು ಇಲ್ಲೇ ಇದ್ದು ಆ ಗಾಡಿನ ರಿಪೇರಿ ಮಾಡಿಸ್ಕೊಂಡು ತಗೊಂಡ್ ಬನ್ನಿ. ಯಾಕ್ಲಾ ಯಾಕ್ಲಾ ನಗ್ತದೆ? ಗಾಡಿ ನಿಂದು ಸವಾರಿ ಅವಂತು ನಿನ್ಗ ತಗದ್ ಬಿಟ್ಟೆ ಅಂದ್ರೆ 32 ಉದ್ರೋಯ್ ತರಬೇಕು ಮಗನೆ. ಕೋತಿ ಕಪ್ಪ ನೆತ್ತಿ ಮೇಲೆ ಅಂದಂಗೆ ನಾನೇನ ಮಾಡ್ಲಿ, ನನ್ ಪಾಡಿಗೆ ನಾನು ನಗ್ತಾ ಇದ್ರೆ ನಿನ್ಗೆ ಕೇರ್ಕೊಂಡಂಗೆ. ಬನ್ನಿ. ಗಾಡಿ ಇಲ್ಲಿ ಯಾಕೆ ನಿಲ್ಸಿದ್ರೆ? ಇದು ನಮ್ಮನೆ, ಬನ್ನಿ ಒಳಗೆ. ಇಲ್ಲ, ನಾನು ಮುಖ್ಯವಾದ ಕೆಲಸದ ನಾ ಹೋಗ್ಬೇಕು. ಯಾಕೆ? ಬಡವರ ಮನೆಗೆ ಬರಬಾರ್ದು ಅಂತನಾ? ಚೇಚೆ, ಹಾಗೇನಿಲ್ಲ, ನಾನು ಇನ್ನೊಂದಿನ ಬರ್ತೇನೆ. ಅಯ್ಯಯ್ಯೋ, ನಿಮ್ ಕಾಲ ಗಾಯ ಆಗಿದೆ, ಔಷಧಿ ಹಚ್ತೀನಿ, ಬನ್ನಿ. ದಯವಿಟ್ಟು ಬನ್ನಿ. ಬೇಡ ಅದು. ಅಯ್ಯೋ, ಎಷ್ಟೊಂದ್ ರಕ್ತ ಸುರಿತಾ ಇದೆ, ಬೇಡ ಅಂತಿರಲ್ಲ ಬಿಡಿ. ಹಾ
ಏನ್ ಹಾಗ್ ನೋಡ್ತಾ ಇದ್ದೀರಾ? ಇಲ್ವಲ್ಲ, ನಾನೇನು ನೋಡ್ಲಿಲ್ವಲ್ಲ. ಚಿಕ್ಕಳ್ಳ, ನನಗ್ ಗೊತ್ತು ನೀವು ನೋಡ್ತಾ ಇದ್ರಿ. ನಿಮ್ ಮನಸ್ನಲ್ಲಿರೋ ಆಸೆ ಎಲ್ಲ ಈ ಬೀಸೆ ಅಂಚೆಲ್ಲ ಕಾಣಿಸ್ತಾ ಇದೆ. ಯಾಕೆ ಭಯನಾ? ನನಗ್ಯಾಕ್ ಭಯ? ನಾನ್ ನಿಮ್ಗೆ ಹಿಡಿಸ್ಲಿಲ್ವಾ? ಒಂದ್ ಹೆಣ್ಣಿನ ಜೊತೆ ಇರೋನ್ನ ರಾಮ ಅಂತಾರೆ, ಐದಾರು ಜನ ಹೆಂಗಸ ಜೊತೆ ಇರೋನ್ನ ರಸಿಕಾ ಅಂತಾರೆ. ನೀವು ರಸಿಕರಲ್ವಾ? ಅಥವಾ ವಯಸ್ಸಾಯ್ತಾ? ನಿಮ್ ಮನಸ್ಸು ಕೇಳೋವಾಗ, ನನ್ನ ವಯಸ್ಸು ಕುಣಿಯೋವಾಗ ಯೋಚನೆ ಯಾಕೆ?